ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ಪ್ಯಾರಾಡೈಸ್ ಲಾಸ್ಟ್ ಬುಕ್ ಟೂ ಅನ್ನು ನೋಡ್ತಾ ಇದ್ದೇವೆ ಆಲ್ರೆಡಿ ಪ್ಯಾರಾಡೈಸ್ ಲಾಸ್ಟ್ ಬುಕ್ ಒನ್ನರ ಕನ್ನಡ ಸಮ್ಮರಿ ಮಾಡಿದ್ದೇನೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಹಾಗಿದ್ದರೆ ಪ್ಯಾರಾಡೈಸ್ ಲಾಸ್ಟ್ ಬುಕ್ ಟೂ ಅಲ್ಲಿ ಇರೋದೇನು ಇದು ಆರಂಭವಾಗೋದು ಒನ್ಸ್ ಅಗೇನ್ ಸಾತನ್ ಮೂಲಕ ಸಾತನ್ ಹೆಲ್ಲಲ್ಲಿ ಕೂತಿರ್ತಾನೆ ಸಾತನ್ ತನ್ನ ಪರಿವಾರವನ್ನ ಕೂರಿಸಿಕೊಂಡು ಹೇಳ್ತಾ ಇದೆ ನಾವು ಇದುವರೆಗೆ ಸ್ವರ್ಗವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿಲ್ಲ ನಾವಿನ್ನು ಯಾಕದರಲ್ಲಿ ಯಶಸ್ವಿಯಾಗಲಿಲ್ಲ ಮತ್ತು ನಾವು ಸಾಮಾನ್ಯ ಜನಗಳು ಅಲ್ಲ ನಾವು ಫಾಲನ್ ಏಂಜಲ್ಸ್ ಅಂದರೆ ದೇವರಿಂದ ನರಕಕ್ಕೆ ಕಳಿಸಲ್ಪಟ್ಟ ಡೆವಿಲ್ಸ್ ಸಲ ಹಾರ್ಡ್ ವರ್ಕ್ ಮಾಡಲೇಬೇಕು ಹಾಗೂ ಇನ್ನೊಂದು ಯುದ್ಧಕ್ಕೆ ತಯಾರಾಗಿ ಭಗವಾನ್ನ ವಿರುದ್ಧ ಯುದ್ಧ ಮಾಡಿ ಅದರಲ್ಲಿ ಗೆಲುವು ಸಾಧಿಸಲೇಬೇಕು ಮತ್ತು ಸ್ವರ್ಗವನ್ನು ನಮ್ಮದಾಗಿಸಿಕೊಳ್ಳಬೇಕು ಸ್ವರ್ಗದ ವಿರುದ್ಧ ಅಂದರೆ ದೇವರುಗಳ ವಿರುದ್ಧ ಯುದ್ಧ ಮಾಡುವುದು ಅಷ್ಟು ಸುಲಭವಲ್ಲ ಅವರಲ್ಲಿ ಅಗಾಧವಾದ ಶಕ್ತಿ ಇದೆ ಅದರಲ್ಲಿ ಮುಖ್ಯವಾಗಿ ಮೋಲೋಚ್ ಅದನ್ನೇ ಮಾತನ್ನು ಆಡೋದೇ ಈ ಮೋಲೋಚ್ ಇದು ಹೇಳ್ತದೆ ತುಂಬ ಶಕ್ತಿಶಾಲಿಯಾಗಿರುವಂತಹ ಹೆಲ್ಲನ ಕಡೆಯಿಂದ ಇರುವಂತಹ ದೈತ್ಯಕಾರದ ಶಕ್ತಿ ಅದು ಹೇಳ್ತದೆ ನಾವೊಂದು ತುಂಬ ದೊಡ್ಡ ಶೆಡ್ ಮಾಡಿ ಯುದ್ಧದ ತಯಾರಿಯನ್ನು ಆರಂಭಿಸಬೇಕು ದೇವರ ವಿರುದ್ಧ ಯುದ್ಧದಲ್ಲಿ ಈ ಸಲ ನಾವು ಜಯಶಾಲಿಯಾಗಲೇಬೇಕು ಸಂದರ್ಭದಲ್ಲಿ ಕೂಡ ತುಂಬ ಬಹಳ ಶಕ್ತಿಶಾಲಿಯಾಗಿ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಈ ಮೋಲೋಚ್ ಹೊಂದಿದೆ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತದೆ ದೇವರ ಬಳಿ ಇರುವಂತಹ ಶಕ್ತಿಶಾಲಿಯಾದ ಆಯುಧಗಳು ನಮ್ಮ ಬಳಿಯೂ ಇದ್ದರೆ ನಾವು ಸಮರ್ಥವಾಗಿ ಯುದ್ಧವನ್ನು ಗೆಲ್ಲಬಹುದು ನಾವು ಈಗಾಗಲೇ ಸ್ವರ್ಗದಿಂದ ಹೊರಗೆ ಸೇಲ್ಪಟ್ಟು ನರಕದಲ್ಲಿ ಬಂದಿದ್ದೇವೆ ಇದೇ ಥರ ಎಷ್ಟು ಸಾರಿ ನಾವು ಹೊರಗೆ ಸೇಲ್ಪಡೋದು ಎಷ್ಟು ಸಾರಿ ನರಕದಲ್ಲಿ ಬಂದು ಬೀಳೋದು ಈಗ ಬೇಲಿಯಲ್ ಎನ್ನುವ ಇನ್ನೊಂದು ಶಕ್ತಿ ಮಾತನಾಡಲು ಆರಂಭಿಸುತ್ತದೆ ಪರಿಸ್ಥಿತಿಯ ವಿರುದ್ಧವಾಗಿ ಮಾತಾಡ್ತದೆ ಅದು ಹೇಳ್ತದೆ ನಾವು ಯುದ್ಧ ಮಾಡೋದಿಲ್ಲ ಇಲಿಯಲ್ಲಿಗೆ ಯುದ್ಧ ಮಾಡೋದು ಇಷ್ಟ ಇಲ್ಲ ಯಾಕೆ ಇಷ್ಟವಿಲ್ಲ ನಾವು ಯುದ್ಧ ಮಾಡ್ತಾ ಇರೋದು ಭಗವನ್ನ ಭಗವಂತನ ವಿರುದ್ಧ ಭಗವಂತ ಇದುವರೆಗೂ ನಮಗೆ ಅಲ್ಟಿಮೇಟ್ ಆದ ಪನಿಷ್ಮೆಂಟ್ ಅನ್ನ ಕೊಡ್ಲಿಲ್ಲ ಸರಪಳಿಯಲ್ಲಿ ಬಂಧಿಸ್ಲಿಲ್ಲ ಹಾಗೆ ಬೆಂಕಿಯಲ್ಲಿ ಸುಡ್ಲಿಲ್ಲ ನಾವು ಯುದ್ಧ ಮಾಡಿದ್ರೆ ಈ ಸಲ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕು ಅದೃಷ್ಟವಶಾತ್ ಕಳೆದ ಸಾರಿ ಹಾಗೇನೂ ಆಗಲಿಲ್ಲ ಹಾಗಂತ ಈ ಸಲ ಯುದ್ಧದಲ್ಲಿ ಎದುರಿಸಿ ಯುದ್ಧದಲ್ಲಿ ನಾವೇನಾದರೂ ಸೋತ್ರೆ ಭಗವಂತನ ವಿರುದ್ಧ ಹೋಗಿ ಭಗವಂತ ಅಲ್ಟಿಮೇಟ್ ಆದ ಪನಿಷ್ಮೆಂಟ್ ಕೊಟ್ರೆ ಅದನ್ನು ಪಡ್ಕೊಳ್ಳೋದು ಹೇಗೆ ಅದನ್ನು ತಡೆಯೋದು ಹೇಗೆ ಕಾರಣ ಇದೆ ನಾವು ಭಗವಂತನೊಟ್ಟಿಗೆ ಯುದ್ಧ ಮಾಡದೇ ಹೋದ್ರೆ ಅವನು ಖಂಡಿತ ನಮ್ಮನ್ನು ಕ್ಷಮಿಸ್ತಾನೆ ಇಲ್ಲಿ ಬೆಟರ್ ಆಗಿರೋದು ಯುದ್ಧ ಮಾಡದೆ ನಾವು ಕ್ಷಮೆಯನ್ನ ನಿರೀಕ್ಷೆ ಇಲ್ಲಿ ಇದು ಶಾಂತಿಯನ್ನ ಬಯಸಿಕೊಂಡು ಈ ಮಾತನ್ನ ಹೇಳ್ತಾ ಇಲ್ಲ ಮಿಲ್ಟನ್ ಹೇಳ್ತಾರೆ ಇದೊಂಥರ ಲೇಜಿ ಅಥವಾ ಒಂದು ಹೇಡಿ ತರಹದ ಶಕ್ತಿಯಾಗಿದೆ ಈಗ ಮಾತನಾಡುವ ಸರದಿ ಮ್ಯಾಮೋನ್ ಎನ್ನುವ ಫಾಲನ್ ಏಂಜಲ್ ಇದ್ದು ಮ್ಯಾಮೋನ್ ಅನ್ನುವ ಈ ಏಂಜಲ್ ಮಾತನ್ನು ಆರಂಭಿಸ್ತಾ ಹೇಳ್ತದೆ ನನಗೂ ಯುದ್ಧ ಮಾಡೋದು ಇಷ್ಟ ಇಲ್ಲ ನಮಗೆ ಈ ನರಕದಲ್ಲಿ ಕೆಲವೊಂದು ಇಲಾಖೆಗಳಿದೆಯಲ್ಲ ಆ ಇಲಾಖೆಗಳ ಮೂಲಕ ನಾವೆಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಂದರೆ ನಮ್ಮ ಹೆಲ್ಲನ್ನೇ ಹೆವನ್ನ ರೀತಿ ಬದಲಾಯಿಸಬೇಕು ಇಲ್ಲಿ ಮ್ಯಾಮೋನ್ ಹೇಳ್ತದೆ ದ ಡಿ ಡೆವಿಲ್ಸ್ ಕ್ಯಾನ್ ಮೇಕ್ ಹೆಲ್ ದೇ ರೋನ್ ಕಿಂಗ್ಡಮ್ ಟು ಮಿಮಿಕ್ ಹೆವನ್ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಬಳಸಿಕೊಂಡು ಈ ನರಕವನ್ನು ಕೂಡ ಪರಿಶ್ರಮದಿಂದ ಬಹಳ ಯಶಸ್ವಿಯಾಗಿ ಹೆಬ್ ಅಂತರ ಅಂದರೆ ಸ್ವರ್ಗ ಥರ ಬದಲಾಯಿಸ್ಬೋದು ಮತ್ತು ನಾವಿಲ್ಲಿ ಚೆನ್ನಾಗಿರ್ಬೋದು ಓನ್ಸ್ನ ಈ ಸಜೆಷನ್ನಿಂದ ಬಹಳಷ್ಟು ಡೆವೆಲ್ಸಿಗೆ ಖುಷಿ ಅನ್ನಿಸ್ತದೆ ಸರಿಯಾಗಿದೆ ಅನ್ನಿಸ್ತದೆ ಇದು ಸರಿಯಾಗಿದೆ ನಾವು ಇಲ್ಲೇ ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಅಂದುಕೊಳ್ತಾರೆ ಈಗ ಮಾತನಾಡುವ ಅವಕಾಶ ಬೆಲ್ಝೆಬೆಬ್ ಇದ್ದು ಎಲ್ಲ ಡೆವೆಲ್ಸ್ಗಳ ಮಧ್ಯೆ ಇದಕ್ಕೆ ತುಂಬ ರೆಸ್ಪೆಕ್ಟ್ ಇದ್ದು ಇದನ್ನು ಸೆಕೆಂಡ್ ಕಮಾಂಡರ್ ಸ್ಯಾಟನ್ ಇದ್ದು ಅಂತ ಹೇಳಲಾಗುತ್ತದೆ ಹಾಗಾಗಿ ಇದಕ್ಕೆ ತುಂಬ ರೆಸ್ಪೆಕ್ಟ್ ಸಿಕ್ಕಿದೆ ಅದು ನಿಂತುಕೊಂಡು ಮಾತನಾಡಲಿಕ್ಕೆ ಆರಂಭಿಸಿದ ತಕ್ಷಣ ಎಲ್ಲರೂ ಅಲರ್ಟ್ ಆಗ್ತಾರೆ ನಾವು ಈಗಾಗಲೇ ಸ್ವಾತಂತ್ರ್ಯದಲ್ಲಿದ್ದೇವೆ ನಾವು ಸ್ವರ್ಗದಲ್ಲಿ ಬದುಕಿದ್ದರೆ ಯಾರದೂ ಅಧೀನದಲ್ಲಿ ಬದುಕಬೇಕು ಅಂದರೆ ಸ್ವರ್ಗದಲ್ಲಿ ದೇವರ ಅಂಡರಲ್ಲಿರಬೇಕು ಅರ್ಥ ಇವರ ಆದೇಶದಂತೆ ಅವರ ಜೀವನ ನಡೆಯುತ್ತದೆ ಎಲ್ಜೆಬೆತ್ ತನ್ನ ಮಾತುಗಳಲ್ಲಿ ಉಳಿದವರಿಗಿಂತ ವಿಭಿನ್ನವಾಗಿ ಯೋಚಿಸ್ತಾನೆ ಹೇಳುತ್ತಾನೆ ನಾವು ಈ ಥರದ ಯುದ್ಧವನ್ನು ಮಾಡುವುದಿಲ್ಲ ಅಂದರೆ ನೇರ ನೇರ ಮಾಡುವಂಥ ಯುದ್ಧವಲ್ಲ ನಾವು ಬೇರೆ ರೀತಿಯಲ್ಲಿ ಯುದ್ಧ ಮಾಡುತ್ತೇವೆ ವಿಶ್ವ ಯುದ್ಧ ಸಂದರ್ಭದಲ್ಲಿ ಕೇಳಿದಂತಹ ಕೋಲ್ಡ್ ವಾರ್ ವಿಭಿನ್ನ ರೀತಿಯ ಯುದ್ಧವಾಗಿದೆ ಇದರಲ್ಲಿ ನೇರ ಯುದ್ಧ ಆಗುವುದಿಲ್ಲ ಒಬ್ಬರು ಇನ್ನೊಬ್ಬರ ನಷ್ಟವನ್ನು ನೋಡಿಕೊಂಡು ಯುದ್ಧ ಮಾಡುವಂಥದ್ದು ಈ ಯುದ್ಧವನ್ನು ಇಲ್ಲಿ ಬಿಲ್ಝೆಬಬ್ ಸಮರ್ಥಿಸ್ತಾ ಇದ್ದಾನೆ ಹೇಳ್ತಾನೆ ಭಗವಾನ್ ಒಂದು ಹೊಸ ಯುಗವನ್ನು ಆರಂಭಿಸಿದ್ದಾನೆ ಹೊಸ ಜಗತ್ತನ್ನು ಸೃಷ್ಟಿಸಿದ್ದಾನೆ ಅದರಲ್ಲಿ ಭಗವಂತನ ಪ್ರಿಯ ಜನಗಳಿದ್ದಾರೆ ಜನಗಳ ಜೊತೆ ನಮ್ಮ ಶತ್ರುತ್ವವನ್ನು ಮುಂದುವರಿಸೋಣ ಪೂರ್ಣಗೊಳಿಸೋಣ ಆ ಜನಗಳು ಒದ್ದಾಡ್ತಾ ಇದ್ರೆ ಮೇಲೆ ಭಗವಂತ ಕೂಡ ಒದ್ದಾಡ್ತಾನೆ ಈ ಜನರು ಅಥವಾ ಮನುಷ್ಯರು ಭಗವಂತನ ಬೆಸ್ಟ್ ಕ್ರಿಯೇಚರ್ ಆಗಿದ್ದಾರೆ ಹಾಗಾಗಿ ಇವರನ್ನ ಏಂಜಲಿಗಳಿಗಿಂತ ಬಹಳ ಹೆಚ್ಚಾಗಿ ದೇವರು ಪ್ರೀತಿಸ್ತಾರೆ ನಾವು ಅಂತಹ ಜನಗಳನ್ನ ಪೀಡಿಸೋಣ ಈ ಮಾತನ್ನು ಸ್ಯಾಟನ್ ಕೂಡ ಒಪ್ಪಿಕೊಳ್ತಾನೆ ಈ ಕುರಿತಾಗಿ ನಾವು ಮುಂದೇನು ಮಾಡಬೇಕು ಅನ್ನೋದನ್ನ ಸ್ಯಾಟನ್ ಯೋಚನೆ ಮಾಡ್ತಾನೆ ಈಗ ಸ್ಯಾಟನಿಗೆ ಸ್ಪಷ್ಟ ಆಯಿತು ಅದೇನೆಂದ್ರೆ ನಾವು ನೇರ ಯುದ್ಧವನ್ನು ಯಾವುದೇ ಕಾರಣಕ್ಕೂ ದೇವರ ಜೊತೆ ಮಾಡುವುದು ಬೇಡ ಮನುಷ್ಯರನ್ನು ಪೀಡಿಸಿ ಅವರನ್ನು ಪಾಪಿಷ್ಟರನ್ನಾಗಿಸೋಣ ರೊಂದಿಗೆ ನಾವು ಭಗವಂತನನ್ನು ಬದಲಾಯಿಸಬಹುದು ಡೆವಿಲ್ಗಳು ಎಲ್ಲವೂ ಕೂಡ ಒಂದೊಂದು ಡಿವಿಷನಲ್ ಗಳಾಗಿ ರೂಪುಗೊಂಡವು ಈ ಸ್ಯಾಟರ್ನ್ ಮುಂದುವರಿತಾ ಇದ್ದಾನೆ ಎಲ್ಲಿನ ಗೇಟಿನ ಎದುರು ಹೋಗ್ತಾ ಇದ್ದಾನೆ ಮತ್ತು ಗಮನಿಸುತ್ತಾನೆ ಇಲ್ಲಿ ಮೊದಲನೇದಾಗಿ ಒಂಬತ್ತು ಗೇಟುಗಳಿದೆ ಒಂಬತ್ತು ಗೇಟುಗಳು ಕೂಡ ಬೇರೆ ಬೇರೆ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಮೂರು ಗೇಟುಗಳನ್ನ ಬ್ರಾಜ್ ಎನ್ನುವ ಮೆಟಲ್ ಮಾಡಲಾಗಿದೆ ಮೂರು ಗೇಟುಗಳನ್ನು ಕಬ್ಬಿಣದಿಂದ ಮಾಡಲಾಗಿದೆ ಇನ್ನೂ ಮೂರು ಗೇಟುಗಳು ಬೇರೆ ಯಾವುದೋ ಧಾತುವಿಂದ ಮಾಡಲ್ಪಟ್ಟಿದೆ ನ ಟೈಮ್ ಎಂದು ಕರೆಯುತ್ತಾರೆ ತುಂಬಾ ಗಟ್ಟಿಮುಟ್ಟಾದ ಧಾತುವಾಗಿದ್ದು ಅದನ್ನು ಹೊಡೆಯುವಂತಹ ಅದು ತುಂಬಾ ಕಠಿಣವಾದ ಕೆಲಸವಾಗಿದೆ ಅದರ ಪಕ್ಕದಲ್ಲಿ ಇಬ್ರು ಗಾರ್ಡುಗಳಿದ್ದರು ಇದ್ರೆ ಆ ಗಾರ್ಡ್ಗಳು ಯಾರು ಆ ಗಾರ್ಡ್ಗಳು ನೋಡ್ಲಿಕ್ಕೆ ನ ಸ್ವರೂಪವನ್ನೇ ಹೊಂದಿದ್ದವು ಒಂದು ನ ಮಗಳು ಅವಳ ಹೆಸರು ಸಿನ್ ಅಂದ್ರೆ ಪಾಪ ಒಂದು ಡೆತ್ ಬರಿ ಸಿನ್ ಅಂಡ್ ಡೆತ್ ಮಗಳ ಹೆಸರು ಸಿನ್ ಹಾಗೂ ಮಗನ ಹೆಸರು ಡೆತ್ ಅವರಿಬ್ರು ಆ ಗೇಟಿನ ಹತ್ರ ನಿಂತಿದ್ರು ಆ ಗೇಟ್ ಲಾಕ್ ಆಗಿತ್ತು ಕೀಲಿ ಕೈ ಅವರಿಬ್ಬರ ಹತ್ರ ಇದೆ ಆರಂಭದಲ್ಲಿ ಸ್ಯಾಟನ್ ಬಾಗಿಲು ತೆರೆಯಲು ಹೇಳ್ತಾನೆ ಅವರು ತೆರೆಯೋದಿಲ್ಲ ಅವರು ಓಪನ್ ಮಾಡೋದಿಲ್ಲ ಅಂದ್ರೆ ಸ್ಯಾಟನ್ ಮಗಳಾದ ಸಿನ್ ಅಂದ್ರೆ ಪಾಪ ಓಪನ್ ಮಾಡ್ತಾ ಇಲ್ಲ ಯುದ್ಧ ಇನ್ನೇನು ಆರಂಭವಾಗುವುದರಲ್ಲಿ ಅಷ್ಟೊತ್ತಿಗೆ ಸಿನ್ ಅಳ್ಳಕ್ಕೆ ಆರಂಭಿಸ್ತಾಳೆ ಯಾಕೆ ಹೇಳ್ತಾ ಇದ್ದಾಳೆ ಅಂದ್ರೆ ಅವಳ ಹಿಂದಿನ ಘಟನೆಗಳನ್ನು ಹೇಳ್ತಾ ನಾನು ಮೊದಲು ಸ್ವರ್ಗದಲ್ಲಿದ್ದೆ ನನ್ನ ಹೆಸರು ಲೂಸಿಫರ್ ಎಂದಾಗಿತ್ತು ಒಬ್ಳು ಏಂಜಲ್ ಆಗಿದ್ದೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬಂದಿದ್ದವು ಥರ ಕೆಟ್ಟ ಆಲೋಚನೆ ಅಂದರೆ ಸ್ವರ್ಗವನ್ನು ನಿಮ್ಮ ಅಧೀನ ಮಾಡಿಕೊಳ್ಳೋದು ದೇವರ ವಿರುದ್ಧ ಹೋಗುವಂತಹದ್ದು ಯಾರು ದೇವರ ವಿರುದ್ಧ ಹೋಗುವ ಯೋಚನೆಯನ್ನು ಮಾಡ್ತಾರೆ ಅವರ ಮನಸ್ಸಿನಲ್ಲಿ ತನ್ನಿಂದ ಪಾಪ ಮೂಡಿಬರುತ್ತದೆ ಸ್ಯಾಟನ್ನ ಮನಸ್ಸಿನಲ್ಲಿ ಮೂಡಿದಂತಹ ಕೆಟ್ಟ ಭಾವನೆಗಳಿಂದ ಸಿನ್ನನ್ನು ರೇಪ್ ಮಾಡ್ತಾನೆ ಆಗ ಮಗನಾದ ಡೆತ್ ಹುಡ್ತಾನೆ ಈ ಗೋಡೆಗಳು ಒಂದು ಸಲ ಓಪನ್ ಆದರೆ ಮತ್ತೆ ಪುನಃ ಕ್ಲೋಸ್ ಆಗೋದೇ ಇಲ್ಲ ಅದರ ಅಧಿಕಾರ ಕೇವಲ ಭಗವಂತನಲ್ಲಿ ಮಾತ್ರ ಇದೆ ಅದೆಂದರೆ ಗೇಟನ್ನು ಕ್ಲೋಸ್ ಮಾಡುವಂತಹದ್ದು ಈಗ ಅವರ ಉದ್ದೇಶ ತುಂಬಾ ಕೆಟ್ಟದಾಗಿದೆ ಆ ಕೆಟ್ಟ ಉದ್ದೇಶದಿಂದ ಗೇಟ್ ಅನ್ನು ತೆರೆಯಲಿಕ್ಕೆ ಪ್ರಯತ್ನಿಸುತ್ತದೆ ನಿನ್ನ ಬಾಡಿ ಸ್ಟ್ರಕ್ಚರ್ ಹೇಗಿದೆ ಅಂದ್ರೆ ಮೇಲ್ಗಡೆಯಿಂದ ಹುಡುಗಿ ತರ ಇದ್ದು ಲೋವರ್ ಪಾರ್ಟ್ ಹಾವಿನಂತಿದೆ ಈ ಡೆತ್ ಸಂಪೂರ್ಣವಾಗಿ ಕಪ್ಪು ಬಣ್ಣದಿಂದ ಕೂಡಿದೆ ಅದರಲ್ಲಿ ಏನೂ ಕಾಣುವುದಿಲ್ಲ ಎರಡು ಗೇಟ್ನ ಓಪನ್ ಮಾಡುವುದನ್ನು ತಡೀಲಿಕ್ಕೆ ಪ್ರಯತ್ನಿಸುತ್ತದೆ ಪ್ಯಾಟರ್ನ ಹಿಂದುಗಡೆಯಿಂದ ಸಿನ್ ಮತ್ತು ಡೆತ್ ಕೂಡ ಬರ್ತದೆ ಇಂದ ಹೊರಗೆ ಬಂದು ಆಕಾಶಕ್ಕೆ ಹಾರಿಬಿಡುತ್ತದೆ ಆಕಾಶ ಅಂಧಕಾರದಿಂದ ತುಂಬಿದೆ ತುಂಬಾ ವಿಶಾಲವಾಗಿದೆ ಅಲ್ಲಿ ಅಲ್ಲಿ ಅಭೀಸ್ ಎನ್ನುವ ಏಂಜಲ್ ಸಿಗ್ತದೆ ಅದರ ಪಾರ್ಟ್ನರ್ ನೈಟ್ ಆಗಿದೆ ಇವರು ಬೀಳ್ತಾನೆ ಇದ್ದಾರೆ ಬೀಳ್ತಾನೆ ಇದ್ದಾರೆ ಬೀಳ್ತಾನೆ ಇದ್ದಾರೆ ಎಲ್ಲಿ ತನಕ ಅಂದರೆ ಒಂದು ಬೆಂಕಿಯಿಂದ ಆವರಿಸಲ್ಪಟ್ಟ ಮೋಡ ತಡೆಯುವ ತನಕ ಬೀಳ್ತಾ ಇದ್ದಾರೆ ಬಹಳ ದೊಡ್ಡದಾದ ಶಬ್ದ ಕೇಳುತ್ತಿರುತ್ತದೆ ದೊಡ್ಡ ಧ್ವನಿ ಮಾಡಿದಂತಹ ಏಂಜೆಲ್ ಎ ಕಿಯೋಸ್ ಇದು ಆಬಿಸ್ನ ರೂಲರ್ ಆಗಿದೆ ತುಂಬಾ ಆಳವಾಗಿದೆ ಈ ಕಿಯೋಸ್ ಅನ್ನುವ ಶಕ್ತಿ ಇರುತ್ತದೆ ಸ್ಯಾಟನ್ ಅದರ ಒಟ್ಟಿಗೆ ಮಾತಾಡ್ತಾ ಹೇಳ್ತದೆ ನೀನು ಭಗವಂತನಡೆಗೆ ನನಗೆ ದಾರಿ ಮಾಡಿಕೊಡ್ತೀಯಾ ಅದಕ್ಕೆ ಕೆ ಎಸ್ ಒಪ್ಪಿಕೊಂಡು ನನ್ನ ಮಾತುಗಳನ್ನು ನೀನು ಈಡೇರಿಸಬೇಕು ಅಂತ ಹೇಳ್ತದೆ ಸರಿ ಎಂದು ಕೆ ಯುಸ್ ಹೇಳ್ತದೆ ಹಾಗೆಯೇ ಭಗವಂತ ಸೃಷ್ಟಿಸಿದ ಹೊಸ ಜಾಗಕ್ಕೆ ಕೆ ಯುಸ್ ದಾರಿಯನ್ನು ಮಾಡಿಕೊಡ್ತದೆ ಅದಕ್ಕೆ ಸ್ಯಾಟನ್ ಪ್ರತಿಯಾಗಿ ನಾನೇನಾದರೂ ನಿಮಗೆ ಕೊಡ್ತೇನೆ ಅಂತ ಹೇಳ್ತಾನೆ ಹೊಸ ಜಗತ್ತು ಬೇರೆ ಯಾವುದೂ ಆಗಿರದೆ ನಮ್ಮ ಭೂಮಿಯೇ ಆಗಿತ್ತು ಭಗವಂತ ಸೃಷ್ಟಿಸಿದ ಹೊಸ ಜಗತ್ತಾದ ಭೂಮಿಗೆ ಕೆಯೂಸ್ ಸ್ಯಾಟನನ್ನು ಕಳಿಸ್ತಾನೆ ಭೂಮಿಗೆ ಸ್ಯಾಟನ್ ಒಟ್ಟಿಗೆ ಮತ್ತು ಡೆತ್ತು ಕೂಡ ಬರ್ತಾ ಇರ್ತದೆ ಅವುಗಳಲ್ಲಿ ಬಂದು ಏನು ಮಾಡಿದವ ಅಂದ್ರೆ ನರಕ ಮತ್ತು ನರಕದಿಂದ ಭೂಮಿಯ ತನಕ ಒಂದು ಬ್ರಿಡ್ಜ್ ಅನ್ನು ಮಾಡಿದವೆ ಅದರಿಂದ ಸ್ಯಾಟನ್ನ ಸೇನೆಯಾದ ಈವಿಲ್ ಸ್ಪಿರಿಟ್ಗಳು ಏನಿದೆ ಹೆಲ್ನಲ್ಲಿ ಅವೆಲ್ಲ ಭೂಮಿಗೆ ಬರೋದು ಸುಲಭವಾಗ್ತದೆ ಮುಖ್ಯ ಉದ್ದೇಶವೇ ಭಗವಂತನ ಪ್ರಿಯ ವ್ಯಕ್ತಿಗಳಾದ ಆಡಮ್ ಮತ್ತು ಈವನ್ನ ಹಾಳು ಮಾಡುವಂಥದ್ದು ಇದರಿಂದ ಭಗವಂತ ದುಃಖ ಪಡ್ತಾನೆ ಇಲ್ಲಿಗೆ ಪ್ಯಾರಡೈಸ್ ಲಾಸ್ಟ್ ಬುಕ್ ಟು ಮುಗೀತದೆ ತುಂಬಾ ಕ್ಲಿಷ್ಟಕರವಾದ ಕೃತಿಯಾಗಿದೆ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದು ಸಲ ದಯವಿಟ್ಟು ಕೇಳಿ ಆಗ ಅರ್ಥ ಆಗುತ್ತೆ ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು